ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಡಿದಿರೋದು ವಿದ್ಯೆ ಇಲ್ಲದೆ ಇದ್ದರೂ ಪ್ರಜ್ಞಾವಂತಿಕೆ ಬೇಕು ಸಾಮಾನ್ಯ ಜ್ಞಾನ ಇರಬೇಕು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರದ ಇತಿಹಾಸವನ್ನು ತಂದೆ ಎಚ್ ಡಿ ದೇವೇಗೌಡರನ್ನ ಕೇಳಿ ತಿಳಿದುಕೊಳ್ಳಲಿ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಆದಿಚುಂಚನಗಿರಿ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿ ಹಾಗೂ ಕೆಂಪೇಗೌಡರು ಜನಿಸಿದ್ದು ರಾಮನಗರದಲ್ಲಿ ನಾವೆಲ್ಲರೂ ಬೆಂಗಳೂರಿನವರು ಮಂಡ್ಯಕ್ಕೆ ಪ್ರತ್ಯೇಕ ವಿಶ್ವವಿದ್ಯಾನಿಲಯ ಮಾಡಿದ್ರು ಮೈಸೂರು ವಿ ನಮಗೆ ಮುಖ್ಯ ಅದೇ ರೀತಿ ಇದು ಕೂಡ ಹಾಗೇನೆ ಅಂತ ಪ್ರತಿಪಾದಿಸಿದ್ರು ಮಾಗಡಿ ರಾಮನಗರ ಚನ್ನಪಟ್ಟಣ ಬಹಳ ಜನರು ಆಸ್ತಿ ಮಾರ್ತಿದ್ದಾರೆ ಆಸ್ತಿ ಮಾರ್ಕೊಳ್ಬೇಡಿ ಉಳಿಸ್ಕೊಳ್ಳಿ ಎಂದು ಹೇಳಿದ್ದೇನೆ ನಾನು ಕನಕಪುರ ಪ್ರವೇಶಿಸಿದ ಮೇಲೆ ಭೂಮಿ ಬೆಲೆ ಏನಾಯಿತು ಎಂಬುದು ಜನರಿಗೆ ಗೊತ್ತಿದೆ ಇಡೀ ರಾಮನಗರ ಜಿಲ್ಲೆಯೇ ಬೆಂಗಳೂರಿಗೆ ಸೇರಿದ್ದು ಮಾಗಡಿ ಚನ್ನಪಟ್ಟಣ ಸೇರಿ ಎಲ್ಲವೂ ಬೆಂಗಳೂರಿನದ್ದೇ ಈ ವಿಚಾರದಲ್ಲಿ ನನಗೇನು ಆತರವಿಲ್ಲ ಕುಮಾರಸ್ವಾಮಿ ಹೇಳಿಕೆಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಮತ್ತು ನಮ್ಮ ಸರ್ಕಾರದಿಂದ ಏನು ಮಾಡ್ತೀವ್ಯೋ ಅದೇ ಮುಖ್ಯ ಎಂದು ಪ್ರತಿಕ್ರಿಯಿಸಿದರು ಇಲ್ಲಿ ಯಾರು ಯಾರದ್ದನ್ನ ಕಸಿಕೊಳ್ಳಲು ಹೋಗೋದಿಲ್ಲ ರಾಮನಗರ ಮಾಡಿದ್ದ ಕ್ರೆಡಿಟನ್ನು ಅನ್ನು ಕುಮಾರಸ್ವಾಮಿ ಅವರೇ ಇಟ್ಕೊಳ್ಳಲಿ ಇನ್ನೊಬ್ಬ ತಲೆ ಕೆಟ್ಟ ಬಿಜೆಪಿ ಎಮ್ ಎಲ್ ಸಿ ಏನೇನೋ ಮಾತನಾಡ್ತಾನೆ ಯಾಕೆ ಅಷ್ಟು ಆ ಥರ ವಿಜಯದಶಮಿ ದಿನ ಶುಭ ಮುಹೂರ್ತ ಈಗ ಒಂದು ರೀತಿ ವಿಜಯದಶಮಿ ಮುಗ್ದಿದೆ ಎಲ್ಲರಿಗೂ ಶುಭ ಮುಹೂರ್ತ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಎಸ್ ವೀಕ್ಷಕರೇ ಕುಮಾರಸ್ವಾಮಿ ಅವರಿಗೆ ಕಾಮನ್ ಸೆನ್ಸೇ ಇಲ್ಲ ಅಂತ ಗುಡುಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಆತ್ಮೀಯರಾಗಿದ್ದವರು ಜೋಡೆತ್ತಾಗಿದ್ದವರು ಇದೀಗ ಶತ್ರುಗಳು ಬದ್ಧ ವೈರಿಗಳು ಮಟ್ಟಿಗೆ ಯಾಕಂದರೆ ರಾಮನಗರ ಜಿಲ್ಲೆಯನ್ನು ಮಾಡಿಕೊಂಡಿದ್ದು ಕೇವಲ ಕುಮಾರಸ್ವಾಮಿಯವರ ವೈಯಕ್ತಿಕ ಹಿತಾಸಕ್ತಿಗಾಗಿ ಮಾತ್ರ ಅದರಿಂದ ಏನೂ ಪ್ರಯತ್ನ ಆಗಿಲ್ಲ ಅದರ ಬದಲು ಬೆಂಗಳೂರು ಗ್ರಾಮಾಂತರನೋ ಅಥವಾ ಬೆಂಗಳೂರು ಉತ್ತರನೋ ಬೆಂಗಳೂರು ದಕ್ಷಿಣನೋ ಜಿಲ್ಲೆ ಅಂತ ಮಾಡಿದರೆ ಬೆಂಗಳೂರು ಅಂತ ಪದ ಉಳಿಸಿದ್ದರೆ ನಾಡಪ್ರಭು ಕೆಂಪೇಗೌಡರು ಇಟ್ಟಂಥ ಹೆಸರು ಮತ್ತಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚುತ್ತಿತ್ತು ಹೀಗಾಗಿ ನಾನು ಬೆಂಗಳೂರಿಗೆ ಸೇರಿಸ್ತೀನಿ ಕನಕಪುರ ಮಾಗಡಿ ಎಲ್ಲವನ್ನ ಅಂತ ಗುಡುಗಿದ್ದಾರೆ